ರಾಜ್ಯದ ನೆರೆ ಸಂತ್ರಸ್ತರಿಗೆ ಹಣ ಬಂದಿದೆ, ಮತ್ತೊಂದು ನೀವು ಎಲ್ಲಿ ಪಡ್ಕೋಬೇಕು ಮತ್ತು ನಿಮಗೆ ಎಷ್ಟು ಸಿಗುತ್ತೆ ಅಂತ ನಾನು ನಿಮಗೆ ಮುಂದೆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು, ಇದುವರೆಗೂ ನೀವು ಕನ್ನಡ ಲೋಕಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಷನ್ ಬೆಲ್ನ ತಪ್ಪದೇ ಆನ್ ಮಾಡಿ. ಇದರಿಂದ ನಾವು ಹಾಕುವ ಇದೇ ರೀತಿಯ ಎಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಮತ್ತು ನೀವು ಕೂಡ ಏನಾದರೂ ರೈತರಾಗಿದ್ದರೆ ಈ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ರೈತ ಬಾಂಧವರ ಜೊತೆಗೂ ಶೇರ್ ಮಾಡಿ. ಓಕೆ, ಲೆಟ್ಸ್ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ನೀವು ಕೂಡ ಏನಾದರೂ ರೈತರಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ರೈತ ಸದಸ್ಯರಿದ್ದರೆ ಬೇಗನೆ ಈ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನೀವು ನನಗೆ ಕಮೆಂಟಲ್ಲಿ ಕೂಡ ಎಸ್ ಅಂತ ಕಮೆಂಟ್ ಮಾಡ್ಬೋದು. ಯಾಕಂದರೆ ನಾನು ಈ ವಿಡಿಯೋ ನಿಮಗಾಗಿ ಮಾಡಿದ್ದೇನೆ ಫ್ರೆಂಡ್ಸ್. ಮತ್ತು ಇವಾಗ ರಾಜ್ಯದಲ್ಲಿ ನಡೆದ 2018 ಒಂದು ಪ್ರವಾಹದ ಕುರಿತು ಇವಾಗ ಮತ್ತೆ ಅದರ ಬಗ್ಗೆ ಮಾಹಿತಿ ಕೂಡ ಬಂದಿದೆ. ಮತ್ತು ಇವಾಗ ಅದರ ಹಣ ಕೂಡ ಆದಷ್ಟು ಬೇಗನೆ ಎಲ್ಲ ಒಂದು ರೈತರ ಖಾತೆಗೆ ಬರಲಿದೆ. ಮತ್ತು ನೀವು ಕೂಡ ಏನಾದರೂ ಇದಕ್ಕೆ ಅಪ್ಲಿಕೇಶನ್ ಆಲ್ರೆಡಿ ಹಾಕಿದ್ದರೆ ನೀವು ನನಗೆ ಎಸ್ ಅಂತ ಕಮೆಂಟ್ ಮಾಡಿ. ಮತ್ತು ಇವಾಗ ನಮ್ಮ ರಾಜ್ಯದ ಒಂದು ರೈತರಿಗೆ ಪ್ರತಿ ಹೆಕ್ಟರಿಗೆ, ಅಂದರೆ ನಿಮ್ಮ ಏನಾದರೂ ಬೆಳೆ ನಾಶ ಆಗಿದ್ದರೆ ಮತ್ತು ನಿಮ್ಮದು ಏನಾದರೂ ಒಣ ಭೂಮಿ ಇದ್ದರೆ ನಿಮಗೆ ಪ್ರತಿ ಒಂದು ಹೆಕ್ಟರಿಗೆ 6,800 ರೂಪಾಯಿಗಳು ಸಿಗ್ತಾ ಇತ್ತು. ಮತ್ತು ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ 10,000 ಹೆಚ್ಚುವರಿಯಾಗಿ ಕೊಟ್ಟು ಟೋಟಲ್ ಆಗಿ 16,800 ರೂಪಾಯಿ ಇವಾಗ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಮತ್ತು ನಿಮ್ಮದು ಏನಾದರೂ ನೀರಾವರಿ ಒಂದು ಪ್ರದೇಶ ಆಗಿದ್ದರೆ ನಿಮಗೆ ಕೇಂದ್ರದಿಂದ ಕೇವಲ 13,500 ರೂಪಾಯಿ ಇತ್ತು. ಮತ್ತು ಅದಕ್ಕೆ ನಮ್ಮ ಯಡಿಯೂರಪ್ಪನವರ ಸರ್ಕಾರದಿಂದ ಮತ್ತೆ 10,000 ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ಕೊಡ್ತಾ ಇದ್ದಾರೆ. ಅಂದರೆ ನಿಮಗೆ 23,500 ರೂಪಾಯಿ ಸಿಗ್ತಾ ಇದೆ. ಮತ್ತು ತೋಟಗಾರಿಕೆಗೆ ಏನಾದರೂ ಅವರು ಕೇವಲ 10,000 ಕೊಡ್ತಾ ಇದ್ದರು. ಮತ್ತು ನಮ್ಮ ಕರ್ನಾಟಕ ಸರ್ಕಾರದಿಂದ ಅದಕ್ಕೆ 10,000 ಹೆಚ್ಚುವರಿಯಾಗಿ ಟೋಟಲ್ ಆಗಿ 20,000 ಹಣ ನಿಮಗೆ ತೋಟಗಾರಿಕೆಗೆ ಸಿಗ್ತಾ ಇದೆ. ತುಂಬ ಜನ ರೈತರು ಇದಕ್ಕೆ ಅರ್ಜಿನ ಹಾಕಿದ್ದಾರೆ. ಮತ್ತು ಕೆಲವು ರೈತರು ಇದಕ್ಕೆ ಅರ್ಜಿ ಏನಾದರೂ ಹಾಕಿಲ್ಲ ಅಂದರೆ ಅಕಸ್ಮಾತ್ ಏನಾದರೂ ನೀವು ಅರ್ಜಿನ ಹಾಕಿದರೆ ನೀವು ಅರ್ಜಿ ಹಾಕುವಾಗ ನಿಮ್ಮ ಒಂದು ಹೆಸರು, ವಿಳಾಸ ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ನ ಒಂದು ಡೀಟೇಲ್ಸ್ ಆಗಿರ್ಬೋದು ಇವೆಲ್ಲವೂ ನಿಮ್ಮ ಒಂದು ಸ್ಪೆಲ್ಲಿಂಗ್ನ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಅಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಇದ್ದರೆ ನಿಮಗೆ ಇಲ್ಲಿ ಹಣದ ಒಂದು ಪ್ರಾಬ್ಲಮ್ ಆಗ್ಬೋದು. ಯಾಕಂದರೆ ನನಗೆ ತುಂಬ ಜನ ರೈತರು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಊರಿನಲ್ಲಿ ಕೆಲವು ಜನರಿಗೆ ಬಂದಿದೆ ಮತ್ತು ನಮಗೆ ಹಣ ಬಂದಿಲ್ಲ ಅಂತ. ಸೊ ಅದಕ್ಕೆ ಮೇನ್ ಕಾರಣ ನಿಮ್ಮ ಅಪ್ಲಿಕೇಶನ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಅಲ್ಲಿ ಏನಾದರೂ ಸ್ವಲ್ಪ ಏನಾದರೂ ಪ್ರಾಬ್ಲಮ್, ನಿಮ್ಮ ಏನಾದರೂ ಹೆಸರಿನಲ್ಲಿ ಅಥವಾ ಆಧಾರ್ ಕಾರ್ಡ್ನಲ್ಲಿ ಯಾವುದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೂ ನೀವು ಮೊದಲು ಅದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಅಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದು ನಿಮಗೆ ಹಣ ಬರೋದಿಲ್ಲ. ಸೊ ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಎಲ್ಲ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಕಾರ್ಡ್ ಆಗಿರ್ಬೋದು ಮತ್ತು ನಿಮ್ಮ ಬ್ಯಾಂಕ್ನ ಒಂದು ಪಾಸ್ಬುಕ್ನ ಒಂದು ಡೀಟೇಲ್ಸ್ ಆಗಿರ್ಬೋದು ಇವೆಲ್ಲವೂ ನೀವು ಬರೋಬ್ಬರಾಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ನಂತರ ನಿಮಗೆ ಇದರ ಒಂದು ಹಣ ಡಿಸೆಂಬರ್ ತಿಂಗಳ ಒಳಗೆ ಬರುತ್ತೆ. ಮತ್ತು ಇವತ್ತಿಗೆ ಇಷ್ಟಿತ್ತು ಈ ವಿಡಿಯೋ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇದುವರೆಗೂ ನೀವು ಕನ್ನಡ ಲೋಕಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮತ್ತೆ ಹಿಂದಿನ ದುಡಿದಿಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.